हरि ओम श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः नरसिंहो अखिल ज्ञानम तत्वान्तरिवाकरः जयत्यमित सज्ञान सुख शक्ति पयोनिहि कल्याण अद्भुत गात्रार्य कामितार्थ प्रदायिने श्रीमद् वेंकटनाथार्य श्रीनिवासाय ते नमः व्यासाय भवनाशाय श्रीशार्य गुणराशरे हृद्याय शुद्ध विद्याय मध्वाय च नमो नमः नौमिन्याय सुधाधिकर जर मुनि श्रीपाद रत्सन्मणि व्यासार्यान् विविधागमाप्ति विहरान् श्रीवादिराजानपि वंदे हंसवरान् रघुत्तम गुरुन् वैदग्ध्यवारां निधीन् श्री सत्योरत राघवेन्द्र मुनिपान् सद्बोध सध्यानपान् सत्याभिज्ञकराब्जोत्थान् पञ्चाशत् वर्ष पूजकान् सत्यप्रमोदतीर्थार्यान् नौमिन्यार सुधारतान् बन्धुस्त्वं गुरुरिष्टदैवतमिति त्वत्पादपङ्केरुहम् प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृथाः श्रीसत्यात्मगुरोत्वदन्ध्रियुगलं हित्वा न मे सद्गतिः विद्यापीठ विधातारं विद्यावारिधि चंदिरं विद्यार्थी वत्सलं वंदे महामहिम सद्गुरुं श्रीरामे सुगुण ग्रामे रमारामे मनोरमे सत्कामे रमतां हरन्मे वाप्तकामे समोत्तमे सत्यनाथं सतां नाथं चित्रचारित्रवारिधिं वंद्यं वंदारुमंदारं वंदे गोविंद मंदिरं सत्यनाथेन्द्र पादाब्ज दासापूर्व शिरोमणिं सत्याभिनवतीर्थश्रीपादमिष्टप्रदं भजे स्वस्त्यस्तु हरिः ओं हरिः ओं हरिः ओं सत्यनाथतीर्थश्रीपादङ्गळवरु ಮಹಾಮಹಿಮ ರತ್ನಾಕರರು ಅವರ ಅತ್ಯದ್ಭುತವಾದ ಮಹಿಮೆಗಳನ್ನು ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರು ನಮಗೆಲ್ಲ ಉಪದೇಶ ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಗದಲ್ಲಿ ತಮ್ಮ ಕೈಗೆ ಆದ ಗಾಯವನ್ನು ಕೇವಲ ಗುರುನಾಮ ಸ್ಮರಣದಿಂದ ಗುರುನಾಮ ಕೀರ್ತನದಿಂದ ಹೇಗೆ ಪರಿಹಾರ ಮಾಡಿಕೊಂಡ್ರು ಅಂತ ನಾವು ಶ್ರವಣ ಮಾಡಿದ್ದೇವೆ. ಹಾಗೆಯೇ ನಮ್ಮ ರೋಗಗಳು ಪರಿಹಾರವಾಗಲಿ, ಆರೋಗ್ಯವಂತರಾಗಿ ಧರ್ಮವನ್ನು ಅಧಿಕವಾಗಿ ಸಂಪಾದನೆ ಮಾಡಿ ಭಗವಂತನ ಮೆಚ್ಚುಗೆಯನ್ನು ಸಂಪಾದನೆ ಮಾಡುವ ಯೋಗ ಸುಯೋಗ ಮಹಾಯೋಗ ಸೌಭಾಗ್ಯ ನಮ್ಮದಾಗಲಿ ಅಂತನ್ನೋ ಪ್ರಾರ್ಥನೆಯನ್ನು ಕೂಡ ನಿನ್ನೆ ನಾವು ಮಾಡಿಕೊಂಡಿದ್ದೇವೆ. ಇವತ್ತು ಐದನೆಯ ಸರ್ಗದಲ್ಲಿ ಮತ್ತೊಂದು ಬಗೆಯಾದ ಕಥೆ. ಆ ಕಥೆಯ ಕೀರ್ತನ ಮತ್ತು ಸ್ಮರಣದಿಂದ ನಮಗೆ ಯಾವ ಪ್ರಯೋಜನ ಸಿದ್ಧಿಸ್ತದೆ ಅನ್ನೋದನ್ನು ಕೂಡ ನಾವು ತಿಳಿಯಬಹುದಾಗಿದೆ. ಅನ್ನೋದಕ್ಕಾಗಿ ಸತ್ಯನಾಥರ ಮಹಿಮೆಯನ್ನು ಶ್ರವಣ ಮಾಡಲು ಕುಳಿತ ಪ್ರತಿಯೊಬ್ಬರೂ ಕೂಡ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ಸತ್ಯನಾಥರ ಮಹಿಮೆಯನ್ನು ಹೇಳಲು ಕುಳಿತ ನಾನು ಕೂಡ ಸಂಕಲ್ಪವನ್ನು ಮಾಡಿಕೊಳ್ಳುತ್ತೇನೆ. ಅಜ್ಞಾದಿಭೂತಜನ್ಯ ಭಯ ಪರಿಹಾರಾರ್ಥಂ ತಾಪ ಪರಿಹಾರಾರ್ಥಂ ವಿಶೇಷತಃ ಗುರುಭಕ್ತಿದ್ವಾರ ಭಗವದ್ಭಕ್ತ್ಯಭಿವೃದ್ಧ್ಯರ್ಥಂ ಸತ್ಯನಾಥ ಮಹಾತ್ಮ್ಯರತ್ನಾಕರೆ ಪಂಚಮ ಸರ್ಗ ಶ್ರವಣಾಖ್ಯಂ ಪಂಚಮ ಸರ್ಗ ಕೀರ್ತನಾಖ್ಯಂ ಕರ್ಮ ಕರಿಷ್ಯೆ. ತುಂಬ ಅಪರೂಪವಾಗಿರತಕ್ಕಂತಹ ಫಲವನ್ನು ನಾವು ಇದರಿಂದ ಪಡೆಯಬೇಕಾಗಿದೆ, ಪಡೆಯೋದಿದೆ. ಅಗ್ನಿ ಮುಂತಾದ ಪಂಚಮಹಾಭೂತಗಳು, ಆ ಪಂಚಮಹಾಭೂತಗಳಿಂದ ನಮಗೆ ಆಗುವ ದುಃಖಗಳು ಅನೇಕ. ಯಾವಾಗಲೂ ಆ ದುಃಖದಲ್ಲಿ ಬೇಯ್ತಾ ಇರ್ತೇವೆ, ಆ ಸಂತಾಪವನ್ನು ಅನುಭವಿಸ್ತಾನೇ ಇರ್ತೇವೆ. ಅನ್ನೋದಕ್ಕಾಗಿಯೂ ಕೂಡ ಧರ್ಮ ಮಾಡೋದು ಕಡಿಮೆಯಾಗಿ ಬಿಡ್ತದೆ. ಸಂತಾಪದಲ್ಲಿರುವ ಮನುಷ್ಯ ಸಂತೋಷದ ಮನಸ್ಸಿನಿಂದ ಧರ್ಮವನ್ನು ಆಚರಣೆ ಮಾಡಲಿಕ್ಕಾಗೋದಿಲ್ಲ. ಧರ್ಮದ ಆಚರಣೆಯಾಗದೇ ಇದ್ದರೆ ಬದುಕಿ ಏನು ಸಾರ್ಥಕ ಅನ್ನೋದಕ್ಕಾಗಿ ದಾಸರು ಹೇಳ್ತಾರೆ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಆ ಧರ್ಮ ಎಂಬ ಸಂಬಳವನ್ನು ನಾವು ಸಂಪಾದನೆ ಮಾಡಬೇಕು. ಆದರೆ ಸಂತಾಪ ಮನಸ್ಸಿನಲ್ಲಿದ್ದಾಗ ಸಂತೋಷದಿಂದ ಧರ್ಮವನ್ನು ಮಾಡಲಿಕ್ಕಾಗೋದಿಲ್ಲ, ಆ ಧರ್ಮದ ಸಂಪಾದನೆಯು ಸಾಧ್ಯವಾಗುವುದಿಲ್ಲ ಅನ್ನೋದಕ್ಕಾಗಿ ಈಗ ನಾವು
ಜಲದಿಂದ ನಾನಾ ತರಹದ ಸಂತಾಪವನ್ನು ಅನುಭವಿಸ್ತಾ ಇದ್ದಾರೆ. ಬೇರೆ 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 ದೇಶಗಳಲ್ಲಿರುವ ಜನರೆಲ್ಲರೂ ಕೂಡ ಆ ಜಲದಿಂದ ಸಂತಾಪವನ್ನು, ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಸತ್ಯನಾಥರ ಮಹಿಮೆಯನ್ನು ನಾವು ಶ್ರವಣ ಮಾಡ್ತಾ ಇದ್ದೇವೆ. ನಮಗೆ ಕೆಲವರಿಗೆ ಜಲದಿಂದ ತೊಂದರೆಯಾಗಿರ್ಲಿಕ್ಕಿಲ್ಲ, ನಮಗೆಲ್ಲ ತೊಂದರೆಯಾಗಿಲ್ಲ. ಆದರೆ ನಾವು ಕೇಳೋದು ನಮಗೆ ತೊಂದರೆಯಾದಾಗ ಮಾತ್ರ ಅಂತ ಅಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರ, ಪರಿವಾರ ಆ ಅಗ್ನಿ ಮುಂತಾದ ಪಂಚಮಹಾಭೂತಗಳಿಂದ ತೊಂದರೆಗೆ ಈಡಾದಾಗ ಅವರಿಗೆ ನಾವು ಏನೋ ಸಹಾಯವನ್ನು ಮಾಡ್ತೇವೆ, ಹಣವನ್ನು ಕೊಡ್ತೇವೆ, ನಾನಾ ತರಹದ ದಿನಸು ಪದಾರ್ಥಗಳನ್ನು ಅವರಿಗೆ ಕೊಡ್ತೇವೆ. ಜೊತೆಗೆ ಈ ಉದ್ದೇಶದಿಂದ ಅವರ ತಾಪ ಕಡಿಮೆಯಾಗಲಿ, ಅವರ ಸಂತಾಪ ಶಾಂತವಾಗಲಿ, ಪ್ರಶಾಂತ ಮನಸ್ಕರಾಗಿ ಮತ್ತೆ ಭಗವಂತನ ಆರಾಧನೆಯಲ್ಲಿ ಆ ಎಲ್ಲ ಸಜ್ಜನರು ಜನರು ತೊಡಗಲಿ ಅಂತನ್ನೋ ಅಪೇಕ್ಷೆಯಿಂದ ಸತ್ಯನಾಥ ಮಹಾತ್ಮ ರತ್ನಾಕರದ 5ನೇ ಸರ್ಗದ ಪಾರಾಯಣ, 5ನೇ ಸರ್ಗವನ್ನ ಹೇಳಿಸೋದು, ಅದನ್ನ ಕೇಳೋದು, ಅದನ್ನ ಹೇಳೋದು, ಇದೆಲ್ಲ ಮಾಡಿದಾಗ ಜೊತೆಗೆ ನಾವು ಮಾಡಬೇಕಾದ ಬಾಹ್ಯ ಸಹಾಯವನ್ನು ಅವರಿಗೆ ಮಾಡಬೇಕು. ನಾನು ಕೇವಲ ಸತ್ಯನಾಥ ಮಹಾತ್ಮ ರತ್ನಾಕರದ 5ನೇ ಸರ್ಗವನ್ನು ಮಾತ್ರ ಶ್ರವಣ ಮಾಡ್ತೇನೆ ಅಂತ ನಮ್ಮಷ್ಟಕ್ಕೆ ನಾವು ಕೂಡೋದಲ್ಲ. ದೈಹಿಕವಾಗಿ, ಬಾಹ್ಯವಾಗಿ ಅವರಿಗೆ ಎಷ್ಟು ಸಹಕಾರ ಮಾಡುವ ಸಾಮರ್ಥ್ಯ ಇದೆ ಅದನ್ನು ಮಾಡಬೇಕು. ವಿಶೇಷವಾಗಿ ಪ್ರಧಾನವಾಗಿ ಸತ್ಯನಾಥರ ಈ ಅದ್ಭುತವಾಗಿರತಕ್ಕಂತಹ ಮಹಿಮೆಯನ್ನು ನಾವು ಶ್ರವಣ ಮಾಡಿದಾಗ ನಮಗೂ ಆ ಪಂಚಮಹಾಭೂತಗಳಿಂದ ಬಂದ ತೊಂದರೆ, ಆದಿಭೌತಿಕವಾದ ಸಂತಾಪ ಏನಿದೆ ಅದರ ಪರಿಹಾರವಾಗ್ತದೆ, ಪ್ರಶಾಂತ ಮನಸ್ಸಿನಿಂದ ಧರ್ಮವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದಕ್ಕಾಗಿ ಈ ಸಂಕಲ್ಪವನ್ನ ಮಾಡಿಕೊಂಡು ನಾವು ಈ ಕಥೆಯನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡೋಣ. ನಿತ್ಯ ಪ್ರಸನ್ನಾಸ್ಯ ವಿಧು ಕದಾಚಿತ ಸತ್ಯಾಭಿಶಬ್ದಾದಿನವಾಕ್ಯತೀರ್ಥ ಅತ್ಯದ್ಭುತಂ ಸ್ವಾಮಿ ತಪಃ ಪ್ರಭಾವಂ ಭಕ್ತ್ಯುದ್ಭುತೋ ಭಕ್ತ ಜನಾನ ಭಾಣೀತ. ಎದುರಿಗೆ ಕುಳಿತವರೆಲ್ಲ ಸಾಮಾನ್ಯರಲ್ಲ, ಎಲ್ಲರೂ ಭಕ್ತರು. ಅಂಥ ಭಕ್ತರ ಉದ್ದೇಶವನ್ನ ಇಟ್ಟುಕೊಂಡು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಸತ್ಯನಾಥ ತೀರ್ಥರ ಅತ್ಯದ್ಭುತವಾದ ತಪಸ್ಸಿನ ಪ್ರಭಾವವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಂಥವರು ಭಕ್ತ್ಯದ್ಭುತ ಅಂತ ಕವಿಗಳು ಹೇಳ್ತಾರೆ, ಅವರ ಮಹಿಮೆ. ಭಕ್ತ್ಯದ್ಭುತಾಯ ನಮಃ ಯಾರವರು? ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಗುರುಗಳ ಮೇಲಿನ ಭಕ್ತಿಯಿಂದ ಅತ್ಯದ್ಭುತವಾಗಿರತಕ್ಕಂತಹ ಕರ್ಮಗಳನ್ನ ಮಾಡಿದರು, ಅತ್ಯದ್ಭುತವಾದ ಚರಿತ್ರೆಗಳನ್ನ ಅವರು ತೋರಿಸಿದರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅನ್ನೋದಕ್ಕಾಗಿ ಅವರನ್ನ ಭಕ್ತ್ಯದ್ಭುತ ಅಂತ ಕೊಂಡಾಡ್ತಾರೆ. ಹೀಗಾಗಿ ಭಕ್ತ್ಯದ್ಭುತಾಯ ನಮಃ ಅಂತ ಅವರಿಗೆ ನಾವು ನಮಸ್ಕಾರವನ್ನ ಈ ಸಂದರ್ಭದಲ್ಲಿ ಮಾಡಬೇಕು. ಎದುರಿಗೆ ಕುಳಿತ ಪಂಡಿತ ವರ್ಗವನ್ನು ಉದ್ದೇಶಿಸಿಕೊಂಡು ಹೇಳ್ತಾರೆ, ಬುಧ ಅಹೋ ಪಾವರ ಧರ್ಮ ಪುರಿಯಹಂ ವಿಧಾಯ ವಾಸಂ ಧಿಷಣೇ ಹರಿಸ್ತೆ ಕನ್ಯಾಗತೆಸ್ಮಿನ್ ವರ ಕೃಷ್ಣವೇಣ್ಯಾಂ ವಗಾಹನಾರ್ಥಂ ನಿರಗಹಂ ತತೋಹಂ. ವಿದ್ವಾಂಸರೇ, ಗುರು ಸಿಂಹರಾಶಿಯಲ್ಲಿರುವಾಗ ಅತ್ಯಂತ ಪವಿತ್ರವಾದ ಧರ್ಮಪುರಿಯಲ್ಲಿ ನಾನು ಅನೇಕ ತಿಂಗಳವರೆಗೆ ವಾಸ ಮಾಡಿದೆ. ಅದಾದ ಮೇಲೆ ಗುರು ಕನ್ಯಾ ರಾಶಿಗೆ ಬಂದಾಗ ಕೃಷ್ಣವೇಣಿಯಲ್ಲಿ ಆ ಗಂಗಾದೇವಿಯ ವಿಶಿಷ್ಟವಾದ ಸನ್ನಿಧಾನ ಅನ್ನೋದಕ್ಕಾಗಿ ಆ ಸನ್ನಿಧಾನದಲ್ಲಿ ಆ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತನ್ನೋ ಉದ್ದೇಶದಿಂದ ಈ ಬಾರಿ ಮರೂರು ಬಿಟ್ಟು ಕೋಲೂರು ನಗರಕ್ಕೆ, ಕೋಲೂರುಪುರಕ್ಕೆ ನಾನು ಹೋದೆ. ಆ ಕೋಲೂರು ನಗರವು ಕೂಡ ಪರಮ ರಮಣೀಯವಾಗಿರತಕ್ಕಂತಹ ಪ್ರಾಂತ. ಆ ಪ್ರಾಂತದಲ್ಲಿ ಅನೇಕ ತಿಂಗಳುಗಳವರೆಗೆ ನಾನು ವಾಸ ಮಾಡಿದೆ. ಗಂಗಾದಿ ಸಕಲ ತೀರ್ಥಗಳಿಂದ ಸಮ್ಮಿಲಿತವಾದ ಕೃಷ್ಣವೇಣಿ ನದಿಯಲ್ಲಿ ಬಹಳ ಸಂತೋಷಪೂರ್ವಕವಾಗಿ ಸ್ನಾನವನ್ನು ಮಾಡಿ ಪರಂಪರಾ ಪ್ರಾಪ್ತವಾದ ಸಾಕ್ಷಾತ್ ಬ್ರಹ್ಮಕರಾರ್ಚಿತವಾದ ಚತುರ್ಯುಗ ಮೂರ್ತಿಗಳನ್ನು ಪೂಜಿಸ್ತಾ ತುಂಬ ಸಂತೋಷದಿಂದ ನಾವಲ್ಲಿದ್ದೇವೆ. ವಿಗಾಹ್ಯ ಶ್ರೀಕಾಂತ ಪೂಜಾ ಮಚರಂ ಹಿ ತತ್ರ. ಬರೀ ನಾವು ಸ್ನಾನ ಮಾಡೋದಲ್ಲ, ಕೃಷ್ಣೆಗೆ ಪುಷ್ಕರ ಗಂಗೆ ಬಂದಾಗ, ಗೋದಾವರಿಗೆ ಗಂಗ ಬಂದಾಗ ನಾವು ಸ್ನಾನ ಮಾಡಿ ಮಾತ್ರ ಮಡಿಯಾಗೋದಲ್ಲ, ಮಡಿಯಾಗೋದಿಲ್ಲ. ನಾವು ಸ್ನಾನ ಮಾಡಬೇಕು, ದೇವರ ಆರಾಧನೆಯನ್ನ ವಿಶಿಷ್ಟವಾದ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದಕ್ಕಾಗಿ ಶ್ರೀಕಾಂತನ ಪೂಜೆಯಲ್ಲಿ ನಾನು ತೊಡಗಿದೆ. ಹೀಗೆ ಅಲ್ಲಿ ನಾನು ವಾಸ ಮಾಡ್ತಾ ಇದ್ದೆ. ರಕ್ತಾಕ್ಷಿ ನಾಮ ಸಂವತ್ಸರ, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ ನವಮಿ ತಿಥಿ, ಮಂಗಳವಾರ. ಆ ಸಂದರ್ಭದಲ್ಲಿ ಕೃಷ್ಣಾ ನದಿಯಲ್ಲಿ ನಾನು ಸ್ನಾನ ಮಾಡಿ ಪ್ರಾತಃಕಾಲ ಮಾಡಬೇಕಾಗಿರತಕ್ಕಂತಹ ಆಂಧಿಕ ಕರ್ಮಗಳನ್ನು ಮಾಡಿದೆ. ಅದಾದ ಮೇಲೆ ಮಧ್ಯಾಹ್ನ ಪೂಜೆಯ ಸಮಯ. ಆ ಪೂಜಾ ಸಮಯದಲ್ಲಿ ಸುರಾರ್ಚಿಕಾನಾಂ ಮಧ್ಯಾಹ್ನ ಕಾಲೇ ಹರಜೇ ನಿವೇದ್ಯಂ
Shri Rama Vedeshwara Purva Nana Rupatmane Prarpitavanathasam. Madhyana kaladalli samsthanada poojeyannu madabeku. ನೋಡಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಈ ಅವರೇ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ ಸುರಾರ್ಚಿಕಾನಾಂ ಅಂತ ಮೂಲದಲ್ಲಿದೆ ಅರ್ಚಾಂ ಉಪಕ್ರಮ್ಯ ಸುರಾರ್ಚಿಕಾನಾಂ ಅಂತ ಪದ ಇದೆ ಅದಕ್ಕೆ ವ್ಯಾಖ್ಯಾನ ಮಾಡುತ್ತಾರೆ ಮೂಲ ರಾಮಾದಿ ದೇವತಾ ಪ್ರತಿಮಾನಾಂ ಅರ್ಚಾಂ ಮೂಲ ರಾಮಾದಿ ದೇವತೆಗಳ ಪ್ರತಿಮೆಯ ಅರ್ಚನೆಯನ್ನ ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅಂತ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳು ಹೇಳಿಕೊಳ್ತಾ ಇದ್ದಾರೆ ಅವರು ಹೇಳಿದ ಕಥೆ ಇದು ಅವರು ಹೇಳಿದ ಕಥೆ ವಾಸ್ತವ ನಿರೂಪಣೆಯನ್ನ ಇಲ್ಲಿ ಕವಿಗಳು ಮಾಡ್ತಾ ಇದ್ದಾರೆ ಮೂಲರಾಮಾದಿ ದೇವತಾ ಪ್ರತಿಮೆಗಳ ಪೂಜೆಯನ್ನು ನಾನು ಮಾಡ್ತಾ ಇದ್ದೇನೆ ಮಧ್ಯಾಹ್ನ ಕಾಲದಲ್ಲಿ ಶ್ರೀರಾಮಚಂದ್ರ ಆ ಶ್ರೀರಾಮಚಂದ್ರನೇ ಅನೇಕ ರೂಪಗಳಿಂದ ಮಠದಲ್ಲಿ ನೆಲೆಸಿದ್ದಾನೆ ಮೂಲರಾಮ ದಿಗ್ವಿಜಯ ರಾಮ ವಂಶರಾಮ ಇತ್ಯಾದಿಯಾಗಿ ಮೂರು ರೂಪಗಳಿಂದ ಭಗವಂತ ಶ್ರೀಮಠದಲ್ಲಿ ನೆಲೆಸಿದ್ದಾನೆ ಅಲ್ಲದೇನೆ ವೇದವ್ಯಾಸ ದೇವರು ವ್ಯಾಸಮೂರ್ತಿಗಳ ರೂಪದಿಂದ ಶ್ರೀಮಠದಲ್ಲಿವೆ ಅನ್ನೋದಕ್ಕಾಗಿ ಆ ಪ್ರಧಾನ ಸಂಸ್ಥಾನ ಪ್ರತಿಮೆಗಳ ಪೂಜೆಯನ್ನು ನಾನು ಮಾಡಲಿಕ್ಕೆ ತೊಡಗಿದೆ ನೈವೇದ್ಯವನ್ನು ಮಾಡಬೇಕು ನೈವೇದ್ಯ ಮಾಡುವ ಆ ಸಂದರ್ಭದಲ್ಲಿ ಅತಿ ವಿಚಿತ್ರವಾದ ಒಂದು ಘಟನೆಯಾಯಿತು ಅದು ಸತ್ಯಾಭಿನವ ತೀರ್ಥರು ಹೇಳಿದ್ದನ್ನೇ ಕವಿಗಳು ಹೇಳ್ತಾರೆ ತದಾ ಮಠಾಭ್ಯಾಸ ವಿಪ್ರವೇಶ್ಮ ಧನಂಜಯೋಲಂ ಲಗತಿ ಸ್ಮ ಲೋಕೆ ಅತ್ಯದ್ಭುತಂ ಸ್ವಾಮಿ ತಪ ಪ್ರಭಾವಂ ವ್ಯಕ್ತಂ ವಿಧಾತುಂ ರಘುನಾಥನುನ್ನಹ ನೈವೇದ್ಯ ಮಾಡಬೇಕು ಆದರೆ ಆ ಸಂದರ್ಭದಲ್ಲಿ ಏನೇ ಆ ಮೂಲರಾಮ ದೇವರಿಗೆ ಏನು ಮನಸ್ಸಿಗೆ ಬಂತೋ ಗೊತ್ತಿಲ್ಲ ಆ ಮೂಲರಾಮಚಂದ್ರ ದಿಗ್ವಿಜಯ ರಾಮಚಂದ್ರ ವಂಶರಾಮಚಂದ್ರ ವೇದವ್ಯಾಸ ದೇವರು ಪ್ರಸನ್ನ ವಿಠಲ ಆ ಎಲ್ಲ ಸಂಸ್ಥಾನ ದೇವರುಗಳೇನಿದ್ದಾರೆ ಆ ದೇವರುಗಳಿಗೆ ಒಂದು ಅಪೇಕ್ಷೆ ಆಯಿತಂತೆ ಏನು ಈ ಸಂದರ್ಭದಲ್ಲಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಒಂದು ಅತ್ಯದ್ಭುತವಾದ ಮಹಿಮೆಯ ಅಭಿವ್ಯಕ್ತಿಯಾಗಬೇಕು ಅದಕ್ಕೆ ಈ ಬಾರಿ ಅಗ್ನಿಗೆ ಪ್ರೇರಣೆಯನ್ನು ನೀಡುತ್ತಾರಂತೆ ಪರಮಾತ್ಮ ಅಗ್ನಿಗೆ ಪ್ರೇರಣೆಯನ್ನು ನೀಡುತ್ತಾರೆ ಅಗ್ನಿಯಿಂದ ಪರಮಾತ್ಮ ಅಗ್ನಿಗೆ ಪ್ರೇರಣೆ ನೀಡುತ್ತಾನೆ ಪರಮಾತ್ಮನಿಂದ ಪ್ರೇರಿತವಾದ ಅಗ್ನಿ ಮಠದ ಹತ್ತಿರ ಇರುವ ಒಬ್ಬ ಬ್ರಾಹ್ಮಣರ ಮನೆಗೆ ಅಂಟಿಕೊಂಡ್ಬಿಡ್ತದೆ ಅಗ್ನಿಯಿಂದ ಆ ಮನೆಯೆಲ್ಲ ಸುಟ್ಟು ಹೋಗ್ತಾ ಇದೆ ಆಗಿನ ಕಾಲದ ಮನೆಗಳು ಎಲ್ಲ ಕಟ್ಟಿಗೆಯ ಕಟ್ಟಡಗಳು ಕಟ್ಟಿಗೆಯ ಬಿಟ್ಟು ಬೇರೆ ಯಾವ ಪದಾರ್ಥಗಳು ಇಲ್ಲ ಪ್ರಕೃತಿಯಲ್ಲಿ ಸಿಗುವ ಪದಾರ್ಥಗಳನ್ನೇ ಮನೆಗಾಗಿ ಉಪಯೋಗಿಸಿಕೊಳ್ತಾ ಇದೆ ಅನ್ನೋದಕ್ಕಾಗಿ ಜೋರಾಗಿ ಅಗ್ನಿ ಹತ್ತಿಕೊಂಡಿದೆ ಆ ಮನೆಗೆ ಹತ್ತಿಕೊಳ್ಳೋದು ಮಾತ್ರ ಅಲ್ಲ ಆ ಮನೆಯಿಂದ ಮನೆಗೆ ಬರ್ತಾ ಅತಿ ಹತ್ತಿರದಲ್ಲಿರುವ ಮಠಕ್ಕೂ ಕೂಡ ಆ ಅಗ್ನಿ ಹತ್ಕೊಂಡು ಬಿಟ್ಟಿದೆ ಯಾವುದಕ್ಕಾಗಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಅತ್ಯದ್ಭುತವಾದ ಮಹಿಮೆಯನ್ನ ಪ್ರತ್ಯಕ್ಷವಾಗಿ ಎಲ್ಲರಿಗೂ ತೋರಿಸ್ಬೇಕು ಅಂತ ದೇವರಿಗೆ ಆಸೆಯಂತೆ ಹೀಗಾಗಿ ಹೊತ್ಕೊಂಡ್ಬಿಟ್ಟಿದೆ ಮಠಕ್ಕೂ ಅಂಟ್ಕೊಂಡು ಬಿಟ್ಟಿದೆ ಅಂಥ ಸಂದರ್ಭದಲ್ಲಿ ತಾಂ ತಾದೃಶೀಂ ಭಕ್ತಗತಾಂ ನಿರೀಕ್ಷ ಕೈಮುತ್ಯ ರೀತ್ಯ ಮೈ ತಾಮವೇತ ಭಗವಂತನಿಗೆ ತನ್ನ ಸಾಮರ್ಥ್ಯವನ್ನು ತಿಳಿಸ್ಬೇಕಂತೆ ಹೇಗೆ ಕೈಮುತ್ಯ ನ್ಯಾಯದಿಂದ ನನ್ನ ಭಕ್ತರಾದ ನನ್ನ ಆರಾಧಕರಾದ ಸತ್ಯನಾಥರ ಮಹಿಮೆಯೇ ಹೀಗಿರಬೇಕಾದ್ರೆ ಸತ್ಯನಾಥರಿಂದ ಸಮಾರಾಧ್ಯನಾದ ನನ್ನ ಮಹಿಮೆ ಹೇಗಿರಬೇಕು ಆಲೋಚನೆ ಮಾಡಿ ಅದನ್ನು ತಿಳಿಸೋದಕ್ಕಾಗಿ ದೇವರು ಹಾಗೆ ಅಗ್ನಿಗೆ ಪ್ರೇರಣೆ ಮಾಡ್ತಾರಂತೆ ಜಾಜ್ವಲ್ಯಮಾನೋರು ಶಿಖೋ ಮಠೀಯ ಮಹಾನ ಸಂಪ್ರಾಪ್ಯ ಬತೈಧ ತಾಲಂ ಶ್ರೀಮಠದ ಅಡಿಗೆಯ ಕೋಣೆಗೆ ಅಂಟ್ಕೊಂಡ್ಬಿಟ್ಟಿದೆ ಹೇಳಿ ಕೇಳಿ ಅಲ್ಲಿ ಅಗ್ನಿ ಇದೆ ಆ ಅಡಿಗೆ ಮನೆಗೆ ಹೊತ್ಕೊಂಡ್ಬಿಟ್ಟಿದೆ ಆ ಸಂದರ್ಭದಲ್ಲಿ ಆ ಪಾಕಶಾಲೆಗೆ ಇರುವ ಕಟ್ಟಿಗೆಗಳೇನಿದೆಯಲ್ಲ ಆ ಕಟ್ಟಿಗೆಗೆ ಹೊತ್ತುಕೊಂಡು ಪಟಪಟಾಂತ ಧ್ವನಿ ಮಾಡ್ತಾ ಅಗ್ನಿ ದೊಡ್ಡದಾದ ನಾಲಿಗೆಯನ್ನ ಚಾಚಿ ಎಲ್ಲ ಕಡೆಗೆ ವಿಸ್ತಾರವಾಗ್ತಾ ಇದೆ ಆ ಸಂದರ್ಭದಲ್ಲಿ ಬಹಳ ಕೋಲಾಹಲ ಹಾಹಾಕಾರ ಹೃದಯ ವಿದಾರಕವಾಗಿರತಕ್ಕಂತಹ ಧ್ವನಿ ಎಲ್ಲ ಕಡೆಗಿಂದ ಕೇಳಿ ಬರ್ತಾ ಇದೆ ಅಂತಹ ಸಂದರ್ಭದಲ್ಲಿ ವಿದ್ಯಾಧೀಶಾಚಾರ್ಯರು ಅಂತ ಒಬ್ಬ ವಿದ್ವಾಂಸರು ಕವಿಗಳು ಹೇಳ್ತಾರೆ ತದೈವ ಮತ್ಪ್ರೀತ್ಯತಿರೇಕ ಪಾತ್ರಂ ಸತ್ಯಾಭಿನವ ತೀರ್ಥರ ಅತಿಶಯವಾದ ಪ್ರೀತಿಗೆ ಪಾತ್ರರಾದವರಂತೆ ಆ ವಿದ್ಯಾಧೀಶಾಚಾರ್ಯರು ಆ ವಿದ್ಯಾಧೀಶಾಚಾರ್ಯರು ಮಡಿಯಿಂದ ಇದ್ದಾರೆ ಓಡಿ ಓಡಿ ಬರ್ತಾ ಇದ್ದಾರೆ ಜೋರಾಗಿ ಕೂಗ್ತಾ ಬರ್ತಾ ಇದ್ದಾರೆ ಒಂದೇ ಬಾರಿ ಆ ಧ್ವನಿಯನ್ನು ಕೇಳ್ತಾರೆ ಅಗ್ನಿ ಸಾಮಾನ್ಯವಾಗಲ್ಲ ಮನೋವೇಗದಿಂದ ಅಗ್ನಿ ಬರ್ತಾ ಇದೆ ಆ ಅಗ್ನಿಯ ಪ್ರಕಾಶವನ್ನ ನಾನು ನೋಡ್ತಾ ಇದ್ದೇನೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ನೋಡ್ತಾ ಇದ್ದಾರೆ ನೈವೇದ್ಯವನ್ನು ಮಾಡಬೇಕು ಆ ಸಂದರ್ಭದಲ್ಲಿ ನೈವೇದ್ಯವನ್ನು ಮಾಡೋದೇ ನಾನು ನಿಲ್ಲಿಸಿಬಿಟ್ಟೆ
ಅದಾದ ಮೇಲೆ ವಿದ್ಯಾಧೀಶಾಚಾರ್ಯರು ಬಂದು ಹೇಳ್ತಾರೆ, ಎಲ್ಲ ಕಡೆಗೆ ಅಗ್ನಿ ಹೊತ್ತಿಕೊಂಡಿದೆ ಸ್ವಾಮಿ, ಕ್ಷಣದಲ್ಲಿ ನಾವು ಹೊರಗೆ ಬರಬೇಕು ಅಂದಾಗ ಪೂರ್ಣಂ ಧನುರ್ಬಾಣ ಕಿರೀಟ ಪೂರ್ವೈರಾಚಾರ್ಯ ಅರ್ಚಾಶ್ಚತಸ್ರಹ ಸಹ ಪೇಟಿಕಾಸು ಅಸ್ಥಾಪಯಂ ಸಂಪುಟಮಪ್ಯಥೈಕಂ ಅಂತಃಶ್ರತ ಅಂತಃಶ್ರತೀಶೋಪಲ ಶ್ರತೀಶೋಪಲಂ ಅಸ್ತವಸ್ತ್ರಂ. ಇಲ್ಲಿಯೂ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಮೂಲರಾಮ ದಿಗ್ವಿಜಯರಾಮ ಸೀತಾ ಪ್ರಸನ್ನ ವಿಠಲ ಪ್ರತಿಮಾಹ ತೂರ್ಣಂ ಧನುರ್ಬಾಣ ಕಿರೀಟ ಪೂರ್ವೈಹಿ ಸಹ ಅಂತ ಹೇಳ್ತಾರೆ. ಹೀಗೆ ಸಂಸ್ಥಾನದ ಪ್ರತಿಮೆಗಳೇನಿವೆ ಅಲ್ಲ, ಎಲ್ಲಾ ಪ್ರತಿಮೆಗಳನ್ನು ಭುಜಂಗಿಸಬೇಕು, ನಿಜವಾಗಿ ವಸ್ತ್ರದಿಂದ ಕಟ್ಟಬೇಕು. ಆದರೆ ವಸ್ತ್ರವನ್ನು ಹಾಕಿ ಭುಜಂಗಿಸುವ ಸಂದರ್ಭ ಅದಲ್ಲ, ಅಗ್ನಿ ಅಷ್ಟು ಮನೋವೇಗದಿಂದ ಬರ್ತಾ ಇದೆ ಅನ್ನೋದಕ್ಕಾಗಿ ವಸ್ತ್ರವನ್ನು ಬಿಟ್ಟು ಹಾಗೇನೆ ಅವುಗಳನ್ನು ಪೆಟ್ಟಿಗೆಯಲ್ಲಿ ನಾನು ಇಟ್ಟು ಬಿಟ್ಟೆ. ಪೆಟ್ಟಿಗೆಯನ್ನಿಟ್ಟು ಆ ಮೂಲ ಸೀತಾ ಸಮೇತ ಮೂಲರಾಮ ದಿಗ್ವಿಜಯರಾಮ ವಂಶರಾಮ ಪ್ರಸನ್ನ ವಿಠಲ ಮತ್ತು ವೇದವ್ಯಾಸ ಸಂಪುಟ ಉಳಿದವನ್ನೆಲ್ಲ ತೆಗೆದಿದ್ದಿಲ್ಲ ಇನ್ನು, ಉಳಿದ ಎಲ್ಲ ದೇವರ ಆ ಪ್ರತಿಮೆಗಳನ್ನು ಪೆಟ್ಟಿಗೆಯಲ್ಲಿ ಹಾಕಿ ಎಲ್ಲ ಪೆಟ್ಟಿಗೆಯನ್ನು ಕ್ಷಣದಲ್ಲಿಯೇ ನಾನು ಹೊರಗೆ ತೆಗೆದುಕೊಂಡು ಹೋದೆ. ಸಂಸ್ಥಾನದ ಸಂರಕ್ಷಣೆ ನನ್ನ ಜವಾಬ್ದಾರಿ, ಇದನ್ನು ಮುಂದಿನ ಪೀಳಿಗೆ ಕೊಡಬೇಕಾದದ್ದು ನನ್ನ ಜವಾಬ್ದಾರಿ. ಶ್ರೀಮಠದ ಸಂಸ್ಥಾನ ಅಂತಂದರೆ ಬಹಳ ದೊಡ್ಡದಾದ ಸಂಸ್ಥಾನ. ಅಂಥ ಪ್ರತಿಮೆಗಳನ್ನು ನಾವಿವತ್ತು ಕಾಣ್ತಾ ಇದ್ದೇವೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ, ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಕರುಣೆಯಿಂದ ನಾವು ಆ ಸಂಸ್ಥಾನವನ್ನು ಇವತ್ತು ಕಣ್ಣಾರೆ ಕಂಡು ಪುಣ್ಯದ ರಾಶಿ ರಾಶಿಯನ್ನ ಬಾಚಿಕೊಳ್ತಾ ಇದ್ದೇವೆ. ಅಂಥ ಅದ್ಭುತವಾಗಿರತಕ್ಕಂತಹ ಸಂಸ್ಥಾನ. ವೇಗವಾಗಿ ಎಲ್ಲಾ ಪ್ರತಿಮೆಗಳನ್ನ ಪೆಟ್ಟಿಗೆಯಲ್ಲಿ ಹಾಕಿ ಆ ಪೆಟ್ಟಿಗೆಯನ್ನ ತೆಗೆದುಕೊಂಡು ಹೋದರಂತೆ. ನಾಲ್ಕು ಪೆಟ್ಟಿಗೆಗಳನ್ನ ತೆಗೆದುಕೊಂಡು ಹೋದರು ಅಂತ ತಿಳಿಸ್ತಾರೆ. ಆದರೆ ವಾಸ್ತವಿಕವಾಗಿ ಇದ್ದದ್ದು ಐದು ಪೆಟ್ಟಿಗೆಗಳಿವೆ. ಆದರೆ ಆ ಸಂದರ್ಭದಲ್ಲಿ ಏನಾಗಿತ್ತು, ಒಂದು ಪೆಟ್ಟಿಗೆ ಮೂಲರಾಮದೇವರು ಹಾಗೂ ಮೂಲ ಸೀತಾದೇವಿಯರು ಇರೋದು, ಎರಡನೇದ್ದು ದಿಗ್ವಿಜಯರಾಮ ದೇವರಿಗಾಗಿ ಒಂದು ಪೆಟ್ಟಿಗೆ, ವಂಶರಾಮದೇವರು ಮತ್ತೊಂದು ಪೆಟ್ಟಿಗೆಯಲ್ಲಿ, ಪ್ರಸನ್ನ ವಿಠಲ ದೇವರು, ಆಮೇಲೆ ವ್ಯಾಸಮುಷ್ಟಿ ಇರುವ ಮತ್ತೊಂದು ಪೆಟ್ಟಿಗೆ, ಹೀಗೆ ಐದು ಪೆಟ್ಟಿಗೆಗಳು ಇರಬೇಕು. ಆದರೆ ನಾಲ್ಕು ಪೆಟ್ಟಿಗೆಗಳನ್ನ ವೈದ್ರು ಅಂತ ಕವಿಗಳು ಹೇಳ್ತಾರೆ. ಅದಕ್ಕೆ ವ್ಯಾಖ್ಯಾನದಲ್ಲಿ ವಿವರಣೆಯನ್ನ ತುಂಬಾ ಅಪರೂಪವಾಗಿ ಕೊಡ್ತಾರೆ. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅಣು ಸಂಸ್ಥಾನವನ್ನ ಸತ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಗೆ ಕೊಟ್ಟಿದ್ರಂತೆ. ಅಲ್ಲಿ ಒಂದು ವ್ಯಾಸಮುಷ್ಟಿಯನ್ನ ಅವರಿಗೆ ಕೊಡಲಾಗ್ತದೆ. ಆಮೇಲೆ ವಂಶರಾಮಚಂದ್ರ ದೇವರನ್ನ ಅವರಿಗೆ ಕೊಡ್ತಾರೆ. ಅವರು ಅಣು ಸಂಸ್ಥಾನ ಕೊಡೋದು ಅಂತಂದ್ರೆ ಈ ಎರಡು ಪ್ರತಿಮೆಗಳನ್ನ ಕೊಡೋದು, ಒಂದು ವ್ಯಾಸಮುಷ್ಟಿ ಮತ್ತೊಂದು ವಂಶರಾಮಚಂದ್ರ ದೇವರನ್ನ ಕೊಡೋದು. ಹೀಗಾಗಿ ಆ ಒಂದು ಪೆಟ್ಟಿಗೆಯನ್ನ ಅವರಿಗೆ ಕೊಟ್ಟಿದ್ರು. ಮತ್ತೊಂದು ಅದ್ಭುತವಾಗಿರತಕ್ಕಂತಹ ಆ ವಂಶರಾಮಚಂದ್ರ ದೇವರ ಮಹಾ ಮಹಿಮೆಯನ್ನ, ಅತ್ಯಗಾಧವಾದ ಮಹಿಮೆಯನ್ನು ತಿಳಿಸ್ತಾರೆ. ಆ ವಂಶರಾಮಚಂದ್ರ ದೇವರ ಪೂಜೆಯನ್ನು ಯಾರು ಮಾಡ್ತಾರೆ ಅವರಿಗೆ ದಿಗ್ವಿಜಯ ಅಂತ ಅನ್ನೋದು ಕಟ್ಟಿಟ್ಟ ಬುತ್ತಿ, ಸಿದ್ಧ ಅವರಿಗೆ ವಿಜಯ ಅನ್ನೋದಕ್ಕಾಗಿ ದೇಶಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲಿಯೂ ಅಪಜಯವಾಗಬಾರದು ದೇವರ ಅನುಗ್ರಹದಿಂದ ಅನ್ನೋದಕ್ಕಾಗಿ ವಂಶರಾಮಚಂದ್ರ ದೇವರ ಪೂಜೆ, ವೇದವ್ಯಾಸ ದೇವರ ಪೂಜೆಯಾದರೆ ಅವರಿಗೆ ಎಲ್ಲೆಲ್ಲೆಲ್ಲೆಲ್ಲೂ ಅಪಜಯ ಅಂತ ಅನ್ನೋದು ಇರೋದಿಲ್ಲ. ಸದಾ ದಿಗ್ವಿಜಯಿಗಳಾಗಿ ಅವರು ಪ್ರಯಾಣವನ್ನು ಮಾಡ್ತಾರೆ, ಯಾತ್ರೆಯನ್ನು ಮಾಡ್ತಾರೆ, ದೇಶ ಸಂಚಾರವನ್ನು ಅವರು ಮಾಡ್ತಾರೆ ಅನ್ನೋದಕ್ಕಾಗಿ ಅನುಗ್ರಹಪೂರ್ವಕವಾಗಿ ಗುರುಗಳು ಶಿಷ್ಯರಿಗೆ ಆ ಪೆಟ್ಟಿಗೆಯನ್ನು ಕೊಡ್ತಾ ಇದ್ರು. ಹೀಗಾಗಿ ಆ ಸತ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಆ ಒಂದು ಪೆಟ್ಟಿಗೆಯನ್ನ ಒಯ್ದು ದೇಶ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದಕ್ಕಾಗಿ ನಾಲ್ಕು ಪೆಟ್ಟಿಗೆಗಳು ಮಹಾ ಸಂಸ್ಥಾನ ಶ್ರೀಮಠದಲ್ಲಿವೆ. ಆ ನಾಲ್ಕು ಪೆಟ್ಟಿಗೆಗಳನ್ನು ತೆಗೆದುಕೊಂಡು ಹೊರಗೆ ಬರ್ತಾರೆ. ಪ್ರಧಾನವಾದದ್ದು ತಾವು, ಉಳಿದದ್ದೆಲ್ಲ ಆ ವಿದ್ಯಾಧೀಶಾಚಾರ್ಯರು ಆ ಪೆಟ್ಟಿಗೆಗಳನ್ನು ಹೊತ್ತುಕೊಂಡು ಒಂದು ಅರ್ಧಾಕ್ರೋಶ ದೂರ ಅಲ್ಲಿಂದ ಹೋಗ್ತಾರೆ. ಅಲ್ಲಿ ಎರಡು ಗಳಿಗೆಯವರೆಗೆ ಅಲ್ಲೇ ನಿಂತಾರೆ, ಕೈಯಲ್ಲಿ ಇಟ್ಟುಕೊಂಡು ದೇವರ ಆ ಪೆಟ್ಟಿಗೆಗಳನ್ನು ಕೈಯಲ್ಲಿ ಹೊತ್ತುಕೊಂಡು ಎರಡು ಗಳಿಗೆಯವರೆಗೆ ಅಲ್ಲಿಯೇ ನಿಲ್ತಾರೆ. ಆ ಸಂದರ್ಭದಲ್ಲಿ ಒಂದು ಅತ್ಯದ್ಭುತವಾದ ಘಟನೆ ನಡೆದು ಹೋಯಿತು. ಜಾಜ್ವಲ್ಯಮಾನೋಜ್ವಲನ ಸಮಂತಾತ ತದಾದ್ಭುತಂ ಜಾತಂ ಅಭೂತಪೂರ್ವಂ, ಎಂದೆಂದಿಗೂ ಹಿಂದೆ ಆಗದೇ ಇರುವ ಒಂದು ಅದ್ಭುತ ಅಲ್ಲಿ ನಡೆಯಿತು ಅಂತ ಸತ್ಯಾಭಿನವರು ವರ್ಣನೆ ಮಾಡ್ತಾ ಇದ್ದಾರೆ. ಅದನ್ನು ಕವಿಗಳು ಉಲ್ಲೇಖ ಮಾಡ್ತಾರೆ. ಸಮಂತತಸ್ಥಾತು ಅಶಕ್ಯ ಭಾವಾತ್ ಕ್ರೋಶಾರ್ಧ ದೇಶಂ ಗತವಾನ ಶೇಷೈ ಸಾರ್ಧಂ ದ್ವಿಜೈರ್ದ್ವೇ ಘಟಿಕೆ ಪ್ರಗೃಶ್ಯ ಪೇಟಿಶ್ಚ ತತ್ರ ಸ್ಥಿತವಾಂಸ್ತದಾಹಂ. ಪೆಟ್ಟಿಗೆಗಳನ್ನು ಅಲ್ಲಿಯೇ ಇಟ್ಟುಕೊಂಡು ನಾವಿದ್ದೇವೆ. ಅಗ್ನಿ ಮಠವನ್ನೆಲ್ಲ ಕಬಳಿಸಿ ಬಿಡ್ತಾ ಇದೆ, ಮಠವನ್ನೆಲ್ಲ ಆಕ್ರಮಿಸಿ ಬಿಟ್ಟಿದೆ. ಹಿರಿಯ ಶ್ರೀಪಾದರು
ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಸಂಪಾದನೆ ಮಾಡಿದ ಗ್ರಂಥಗಳು ಪ್ರಾಂಚೋ ನವೀನ ಅಪಿ ಪುಸ್ತಕಾದ್ಯಾಹ ದೈವಾಸ್ತಥಾರ್ಥ ಬಹುನೋದಿತೇನ ಕಿಮಸ್ತಿ ಸರ್ವೇಪಿ ಪದಾರ್ಥ ಸಾರ್ಥಾಹ ಲಗ್ನ ಮಹಾಗ್ನೌ ಅಭವಂಸ್ತದಾನೀಂ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಸಂಪಾದನೆ ಮಾಡಿದ ಅನೇಕ ಅಪರೂಪವಾದ ಗ್ರಂಥಗಳು, ಅನೇಕ ಅಪರೂಪವಾಗಿರತಕ್ಕಂತಹ ಪೂಜಾ ಸಾಧನಗಳು, ಪೂಜಾ ಸಾಮಗ್ರಿಗಳು ಎಲ್ಲವೂ ಕೂಡ ಆ ಅಗ್ನಿಯಲ್ಲಿ ಬಿದ್ದು ಬಿಟ್ಟಿವೆ. ಹೇಗೆ ಅದನ್ನು ತರೋದು, ಹೇಗೆ ಅದು ಇರೋದು, ಹೇಗೆ ಅವುಗಳ ಸಂರಕ್ಷಣೆ, ಹೇಗೆ ಶ್ರೀಮಠದ ಸಂರಕ್ಷಣೆಯನ್ನು ತಾವು ಮಾಡ್ತಾ ಇದ್ದಾರೆ. ಆದರೆ ಮಠದ ಅಷ್ಟೆಲ್ಲ ಹಿರಿಯರು ಸಂಪಾದನೆ ಮಾಡಿರತಕ್ಕಂತಹ ಶ್ರೀರಾಮಚಂದ್ರ ದೇವರ ಸಂಪತ್ತು ಅದೆಲ್ಲ ಅಗ್ನಿಯಲ್ಲಿವೆ. ಏನು ಮಾಡಬೇಕು? ಎಲ್ಲರೂ ಚಿಂತಾಮಗ್ನರಾಗಿ ಬಿಟ್ಟಿದ್ದಾರೆ. ಸರ್ವೈಪಿ ಸೌವರ್ಣ ರಾಜತ ತಾಮ್ರಮಯಾದ್ಯಾಹ ಪದಾರ್ಥ ಸಾರ್ಥಾಹ, ಎಲ್ಲ ಪದಾರ್ಥಗಳು ಬಂಗಾರದ್ದು, ಬೆಳ್ಳಿಯದ್ದು, ತಾಮ್ರದ ಎಲ್ಲ ಪದಾರ್ಥಗಳು ಕೂಡ ಆ ಅಗ್ನಿಯಲ್ಲಿ ಮುಳುಗಿಬಿಟ್ಟಿವೆ. ಆ ಸಂದರ್ಭದಲ್ಲಿ ಕಡಿಮೆ ಆಗ್ತಾ ಇಲ್ಲ ಅಗ್ನಿಯ ತಾಪ. ಆ ಸಂದರ್ಭದಲ್ಲಿ ಮಠದ ಹತ್ತಿರ ಇರುವ ಒಂದು ಶಿವಾಲಯ, ಆ ಶಿವಾಲಯಕ್ಕೆ ಹೋಗಿ ಅಲ್ಲಿ ಎಲ್ಲರೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ, ಅಲ್ಲಿ ಕುಳಿತುಕೊಂಡಿದ್ದಾರೆ. ಶಿವಾಲಯಂ ಸ್ವಚ್ಛತಲಂ ಪ್ರವಿಶ್ಯ ಶಿವಪ್ರದಂ ತತ್ರ ತದಾ ನಿಷಣ್ಣ ಶ್ರೀ ಸ್ವಾಮಿ ರಾಜಾಂಗ್ರಿ ಸರೋಜ ಯುಗ್ಮಂ ಶಿವಪ್ರದಾಯಸ್ಮರಂ ಅಂಜಸಾ ಅಹಂ. ರುದ್ರದೇವರ ಸನ್ನಿಧಾನದಲ್ಲಿ, ಶಿವನ ಸನ್ನಿಧಾನದಲ್ಲಿ ಕುಳಿತಾಗ ನನಗೆ ಶಿವಪ್ರದವಾದ ಗುರುಗಳ ಮಂತ್ರವನ್ನು ಜಪ ಮಾಡಬೇಕು ಅಂತನೋ ಬುದ್ಧಿ ಬಂತು. ಪ್ರೇರಣೆ ಮಾಡಿದರು ರುದ್ರದೇವರು, ಮನಃಪ್ರೇರಕರಲ್ಲ, ಅನ್ನೋದಕ್ಕಾಗಿ ಮನಸ್ಸಿನಲ್ಲಿ ರುದ್ರದೇವರು ಬಂದು ಪ್ರೇರಣೆ ಮಾಡ್ತಾರೆ. ಗುರುಮಂತ್ರವನ್ನು, ಶಿವಪ್ರದವಾದ ಗುರುಮಂತ್ರವನ್ನು ನೀವು ಜಪ ಮಾಡಬೇಕು ಅಂತ ಮನಸ್ಸಿನಲ್ಲಿ ನಿಂತು ಪ್ರೇರಣೆ ಮಾಡಿದಾಗ ಶಿವಪ್ರದಾಯಿಯಾದ ಆ ಗುರುಮಂತ್ರವನ್ನು ಸ್ಮರಣೆ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಸೀತಾರ್ಚಕ ಮೂಲರಘೂತ್ತಮಾರ್ಚ. ನೋಡಿ, ಮೂಲದಲ್ಲಿಯೇ ಮೂಲ ರಘುಪತಿಯ ಪೂಜಕರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅನ್ನೋ ಉಲ್ಲೇಖ ಕೊಡ್ತಾರೆ. ಮೂಲ ಸೀತಾದೇವಿ, ಮೂಲ ರಾಮಚಂದ್ರ ದೇವರ ಪೂಜೆಯನ್ನ ಮಾಡ್ತಾ ಇದ್ದವರವರು. ದಿಗ್ವಿಜಯಾಭಿಧಾಚ ಅರ್ಚಾ ಪ್ರಸನ್ನಾದಿಮ ವಿಠಲಾಖ್ಯೇತ್ಯಂ ಚತಸ್ರಃ ಪ್ರತಿಮಾಹ ಪುರಾಣ್ಯಃ. ಅತಿ ಪುರಾತನವಾದ ಚತುರ್ಯುಗ ಮೂರ್ತಿ ಮೂಲ ರಾಮಚಂದ್ರ, ಮೂಲ ಸೀತಾದೇವಿಯ ಶ್ರೀಮದಾಚಾರ್ಯಕರ ಅರ್ಚಿತವಾದ ದಿಗ್ವಿಜಯ ರಾಮಚಂದ್ರ ದೇವರು, ಪ್ರಸನ್ನ ವಿಠಲ, ವಂಶರಾಮ, ವ್ಯಾಸಮುಷ್ಟಿಗಳು ಸಾಮಾನ್ಯ ಅಲ್ಲ ಇವೆಲ್ಲ. ವ್ಯಾಸಾರ್ಚಿಕಾ ಸಂಪುಟಮಪ್ಯಹೋ ಶ್ರೀ ಸ್ವಾಮ್ಯಂಘ್ರ ಸೇವಾ ಬಲತಸ್ತದೇ ತತ ಶಿಷ್ಟಂ ಸಮಾದ ಸಮಾಸೀದಿತಿಯ ಪ್ರಮೋದ ತದಾವಧಿ ನೈವ ಬಭೂವ ತಸ್ಯ. ಎಲ್ಲ ಶ್ರೀಮಠದ ಸಂಪತ್ತು ಅಗ್ನಿಯಲ್ಲಿ ಸಿಕ್ಕೊಂಡ್ಬಿಟ್ಟಿದೆ. ಆದರೆ ವಿಚಿತ್ರ ಅಂದರೆ, ಯಾವ ಸಂಸ್ಥಾನ ಪ್ರತಿಮೆಗಳಿಂದಾಗಿ ಈ ಮಹಾ ಸಂಸ್ಥಾನ ಪಾರಮೇಷ್ಠ ಪದವಿಗೆ ತುಲ್ಯ ಅಂತ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ, ಲೋಕದಲ್ಲಿ ಪ್ರಸಿದ್ಧವಾಗಿದೆ, ಜ್ಞಾನಿ ಜನರಲ್ಲಿ ಪ್ರಸಿದ್ಧವಾಗಿದೆ. ಆ ಮಹಾ ಸಂಸ್ಥಾನ ಅಂತ ಕರೆಸಿಕೊಳ್ಳುವುದಕ್ಕಾಗಿ ಯಾವ ಪ್ರತಿಮೆಗಳೋ ಆ ಪ್ರತಿಮೆಗಳೆಲ್ಲ ಗುರುಗಳ ಕೈಯಲ್ಲಿ ಇವೆ, ಸತ್ಯಾಭಿನವ ತೀರ್ಥರ ಕೈಯಲ್ಲಿ ಇವೆ. ಎಷ್ಟು ಆನಂದ ಅವರಿಗೆ ಆಗ್ತಾ ಇದೆ ಅಂತ ಅಂದ್ರೆ, ಇದಿದೆಯಲ್ಲ ಮಹಾ ಸಂಸ್ಥಾನ ಅಂತ ಯಾವ ಪ್ರತಿಮೆಗಳಿದ್ದದ್ದಕ್ಕಾಗಿ ಇದು ಮಹಾ ಸಂಸ್ಥಾನವಾಗಿದೆ ಅಂತ ಮಹಾ ಸಂಸ್ಥಾನ ಇದೆಯಲ್ಲ, ಅಪಾರವಾದ ಆನಂದ ಆಗ್ತಾ ಇದೆ. ಒಂದು ಕ್ಷಣ ನಾವು ಆಲೋಚನೆ ಮಾಡೋಣ, ಆ ಸ್ಥಾನದಲ್ಲಿ ನಾವೇನಾದರೂ ಇದ್ರೆ ದೇವರು ಎಷ್ಟು ಅನರ್ಥ ಮಾಡಿದ, ಅಂತ ನಾವು ಅಂದುಕೊಳ್ಳುತ್ತೇವೆ. ನಾವು ಸುಖವಾಗಿ ಹೊರಗೆ ಬಿದ್ದು ಬದುಕಿದ್ದೇವೆ, ಭಗವಂತನ ಅನುಗ್ರಹ ನಮ್ಮ ಮೇಲೆ ಇದೆ, ಗುರುಗಳ ಅನುಗ್ರಹದಿಂದ ಅಂತ ನಾವು ಚಿಂತನೆ ಮಾಡಬೇಕಾದ ಸಂದರ್ಭ ಅದು. ಆದರೆ ಆ ಚಿಂತನೆ ಮಾಡೋದಿಲ್ಲ, ನನ್ನ ಮನೆ ಹೋಯ್ತು, ನನ್ನ ಹಣ ಹೋಯ್ತು, ನನ್ನ ವಾಹನ ಹೋಯ್ತು ಅಂತ ನಾವು ಒದ್ದಾಡ್ತೇವೆ. ಆದರೆ ಚಿಂತನೆ ಮಾಡಬೇಕಾದದ್ದೇನು? ಅತಿ ಪ್ರಧಾನವಾಗಿ ನಾನು ಬದುಕಿದ್ದೀನಲ್ಲ ಧರ್ಮವನ್ನು ಮಾಡೋದಕ್ಕಾಗಿ ಅಂತ ನಾವು ಚಿಂತನೆ ಮಾಡೋದಿಲ್ಲ, ಬಗೆಯೋದಿಲ್ಲ, ಆ ಮನಸ್ಸು ಬರೋದಿಲ್ಲ. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಂತಾರೆ, ಯ ಪ್ರಮೋದ ತದಾವಧಿ ನೈವ ಬಭೂವ ತಸ್ಯ. ಅವರಿಗೇನು ಆನಂದವಾಗ್ತಾ ಇದೆಯಲ್ಲ, ಆ ಆನಂದಕ್ಕೆ ಪಾರವೇ ಇಲ್ಲ, ಅಷ್ಟು ಆನಂದ ಅವರಿಗಾಗಿದೆ. ಆ ಸಂದರ್ಭದಲ್ಲಿ ಗುರುಗಳ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಶ್ರೀ ಪೂರ್ಣಬೋಧಾದಿ ಜಗದ್ಗುರು ಶ್ರೀಕರಾರ್ಚಿತ ಉರ್ವರಿತಾಸುರಾರ್ಚಾಹ ಇತಿ ಪ್ರಮೋದಾದ್ ಇತರಾಖಿಲಾರ್ಥ ದಾಹೇಪಿ ನೇಷನ್ ಮಮ ದುಃಖ ಮಹಸೀತ್. ಈಶತ್ ದುಃಖ, ಸ್ವಲ್ಪವೂ ದುಃಖ ನನಗಾಗಲಿಲ್ಲ. ಯಾಕೆ? ಪೂರ್ಣಬೋಧರೇ ಎಂಥವರವರು, ಜಗದ್ಗುರುಗಳಾದ ಶ್ರೀಮದಾಚಾರ್ಯರ ಕರಾರ್ಚಿತವಾದ ಈ ಸುರಾರ್ಚಗಳು, ಈ ಪ್ರತಿಮೆಗಳೇನಿದೆಯಲ್ಲ,
ಈ ಪ್ರತಿಮೆಗಳು ಉಳಿದಿವೆಯ ಅಲ್ಲ, ಇದಕ್ಕಿಂತಲೂ ಬೇಕಾದದ್ದೇನು? ಇದೇ ಪ್ರಾಣ, ಸಂಸ್ಥಾನವೇ ನಮ್ಮ ಪ್ರಾಣ. ಅಂಥ ಪ್ರಾಣ ಉಳಿದು ಬಿಟ್ಟಿದೆ ಅಲ್ಲ, ಉಳಿದದ್ದು ಏನಾಗ್ತಾ ಇದೆಯೋ ಏನೋ ಗೊತ್ತಿಲ್ಲ, ಅದಕ್ಕಾಗಿ ಕಿಂಚಿತ್ತೂ ದುಃಖ ಅವರಿಗೆ ಇಲ್ಲ. ಅವೆಲ್ಲ ಸಂಪಾದ್ಯ, ಮತ್ತೆ ಸಂಪಾದನೆ ಮಾಡಬಹುದು. ಆದರೆ ಈ ಸಂಸ್ಥಾನ, ಮಹಾಸಂಸ್ಥಾನ ಏನಿದೆಯಲ್ಲ, ಮಹಾಸಂಸ್ಥಾನವನ್ನು ಹೇಗತ್ತ ಸಂಪಾದನೆ ಮಾಡಬಹುದು ಅನ್ನೋದಕ್ಕಾಗಿ ಇದು ಕೇವಲ ಗುರುಗಳ ಅನುಗ್ರಹ ಅಂತನೋ ವಿಶ್ವಾಸದಲ್ಲಿ ಅವರಿದ್ದಾರೆ. ಅದೇ ಸಂದರ್ಭದಲ್ಲಿ ಉಳಿದವರೆಲ್ಲರೂ ಕೂಡ ತುಂಬ ಕಷ್ಟವಾಗ್ತಾ ಇದೆ ಬದುಕೋದಕ್ಕಾಗಿ, ಕೈಯನ್ನು ಬಾಯಿಗೆ ಹಚ್ಚಿ ಧ್ವನಿಯನ್ನು ಮಾಡ್ತಾ ಇದ್ದಾರೆ. ಏನಾಯಿತು ಅಂತ ಎಲ್ಲರಿಗೆ ಗಾಬರಿ ಆಗ್ತಾ ಇದೆ. ಸುತ್ತಮುತ್ತಲಿದ್ದವರಿಗೆ ಆದರೂ ಅನುಮಾನವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಯಾರೋ ಬ್ರಾಹ್ಮಣರು ಮನೆಯಲ್ಲಿ ಸಿಕ್ಕೊಂಡಿರಬೇಕು, ಅವರಿಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕಾಗಿ ಅದನ್ನು ಕಂಡವರು ಈ ರೀತಿಯಾದ ಧ್ವನಿಯನ್ನು ಮಾಡ್ತಾ ಇದ್ದಾರೆ ಅಂತ ಅನುಮಾನ ಮಾಡಿಕೊಳ್ಳುತ್ತಾರೆ. ಗುರುಗಳ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಕೆಲವರು ಜನರ ಮಾತ್ರ ಇದ್ದು ಉಳಿದವರೆಲ್ಲರೂ ಕೂಡ ಅಲ್ಲಿ ಹೋಗಿ ಸಂರಕ್ಷಣೆ ಮಾಡೋದಕ್ಕಾಗಿ ಸಿದ್ಧರಾಗಿದ್ದಾರೆ. ಮಮಾಂತಿಕೆ ತಿಷ್ಠತಿ ಪಾದಪೀಠ ಯುಗ್ಮಧ್ವಜಂ ಸ್ವಾಮಿ ಪದಾಂಕ ಶೋಭಿ ಮೃತ್ ಕೃಷ್ಣ ಪೂರ್ವ ಅಪಿ ಸಂತಿ ಪಂಚಲಗ್ನ ಮಹಾಗ್ನಾ ವಿಹ ಭೂಮಿ ದೇವಾಹ. ಆ ಸಂದರ್ಭದಲ್ಲಿ ಗುರುಗಳ ಹತ್ತಿರ ಇರುವ ಅನೇಕ ಜನ ಶಿಷ್ಯರು ಆ ಧ್ವನಿಯನ್ನು ಕೇಳಿ ಓಡಿ ಓಡಿ ಹೋಗಿದ್ದಾರೆ. ಓಡಿ ಓಡಿ ಹೋಗಿ ಶ್ರೀಮಠದ ಗೋಡೆ ಇದೆ, ಆ ಗೋಡೆಯ ಆಚೆ ಬ್ರಾಹ್ಮಣರಿದ್ದಾರೆ, ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಅವರು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಒಳಗೆ ಇದ್ದವರು ನೋಡಬೇಕು. ಆ ಸಂದರ್ಭದಲ್ಲಿ ಈ ತುಪಾಕಿಯಿಂದ ಆ ಗೋಡೆಗೆ ತೂತುಗಳನ್ನು ಹಾಕಿ ಆ ತೂತಿನಿಂದ ನೋಡ್ತಾ ಇದ್ದಾರೆ ಒಳಗಡೆಗೆ. ಶೇಷಪುರುಷೋತ್ತಮಾಚಾರ್ಯರು ಅಂತ ಇದ್ದಾರೆ, ಜೊತೆಗೆ ಅನೇಕ ಬ್ರಾಹ್ಮಣರು, 5 ಜನ ಬ್ರಾಹ್ಮಣರು ಅಲ್ಲಿದ್ದಾರೆ. ಒಳಗಿನಿಂದ ಆ ಮೃತ್ತಿಕಾ ಕೃಷ್ಣಾಚಾರ್ಯರು ಅಂತ ಅವರ ಹೆಸರು. ಇಂಥ ಅದ್ಭುತವಾದ ಸೌಭಾಗ್ಯ ನೋಡಿ ಅವರದ್ದೆಲ್ಲ, ಎಂಥ ಅದ್ಭುತವಾದ ಪವಾಡಗಳಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ ಮೃತ್ತಿಕಾ ಶ್ರೀನಿವಾಸಾಚಾರ್ಯರು ಮೊದಲಾದವರು. 5 ಜನ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಒಳಗೆ ಮೃತ್ತಿಕಾ ಕೃಷ್ಣಾಚಾರ್ಯರು ಇದ್ದಾರೆ, ನೋಡ್ತಾರೆ. ಹೇಗಿದ್ದೀರಿ ನೀವು, ಅಗ್ನಿ ಬೀಳ್ತಾ ಇದೆಯಲ್ಲ ಅಂತ ಅಂದಾಗ ಅವರು ಅಂತಾರೆ, ಇಲ್ಲ, ನನ್ನ ಹತ್ರ ಶ್ರೀಪಾದರ ಪಾದಚಿಹ್ನೆಗಳಿಂದ ಕೂಡಿದ ಪಾದುಕೆಗಳಿವೆ, ಹೀಗಾಗಿ ನಮಗೇನಾಗ್ತಾ ಇಲ್ಲ. ಆದರೂ ಗಾಬರಿ, ಯಾವಾಗ ಏನಾಗ್ತದೋ ಅಂತ ಗಾಬರಿ. ಪ್ರಾಣಗಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ದೇವೆ ಅಂತ ನಾವು ಅಂತೀವಲ್ಲ, ಆ ತರಹದ ಪರಿಸ್ಥಿತಿ ನಮಗಾಗಿದೆ. 5 ಜನ ಬ್ರಾಹ್ಮಣರು ನಾವಿಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ, ಸ್ವಲ್ಪವೂ ಅವಕಾಶ ಇಲ್ಲ ನಮಗೆ ಹೊರಗೆ ಬರೋದಕ್ಕಾಗಿ. ಕ್ಷಣ ಕ್ಷಣ ತಾಪ ಹೆಚ್ಚಾಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾವಂತೂ ಒಳಗಡೆ ಇದ್ದವರು ಏನೂ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಪ್ರಯತ್ನ ಏನೂ ಇಲ್ಲ. ಆದರೆ ಇಲ್ಲಿಯವರೆಗೆ ಹೇಗೆ ಬದುಕಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಅಂತಹ ವಿಚಿತ್ರವಾದ ಪ್ರಸಂಗ. ಹೀಗಾಗಿ ಹೊರಗಿದ್ದವರು ನೀವೇ ಏನಾದರೂ ಪ್ರಯತ್ನ ಮಾಡಿದರೆ ನಾವು ಬದುಕಿ ಬರಬಹುದು ಅಂತ ಅವರಿಗೆ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಶಿಷ್ಯರೆಲ್ಲರೂ ಕೂಡ ನೋಡಿ ಗುರುಗಳ ಸ್ಮರಣೆ, ಗುರುಗಳ ಆಶೀರ್ವಾದ ಮಾಡಿದ್ದಾರೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಸತ್ಯನಾಥರ ಮಹಿಮೆ ಮಾತ್ರ ಅಲ್ಲ, ಅವರ ಶಿಷ್ಯರಾದ ಸತ್ಯಾಭಿನವರ ಮಹಿಮೆಯೂ ಕೂಡ ಇಲ್ಲಿ ಇದೆ. ಸತ್ಯಾಭಿನವರ ಅನುಮತಿಯನ್ನು ಪಡೆದು ಬಂದಿದ್ದಾರೆ. ಹೊರಗೆ ಇರುವ ಅನೇಕ ಸಾಧನಗಳಿಂದ ಆ ಗೋಡೆಯನ್ನು ಒಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಸಾಧ್ಯ ಇಲ್ಲ ಆ ಗೋಡೆಗಳನ್ನು ಒಡೆಯೋದು, ಆದರೂ ಕೂಡ ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹ ಅವರ ಜೊತೆಗೆ ಇದೆ. ಆದಮೇಲೆ ಒಳಗಿನವರು ಹೊರಗೆ ಬರೋದಕ್ಕಾಗಿ ಮಾರ್ಗವನ್ನು ಮಾಡಿಕೊಟ್ಟಿದ್ದಾರೆ. ಅವರು ಹೊರಗೆ ಬಂದಿದ್ದಾರೆ, ಮೇಲಿನ ಎಲ್ಲ ಅಗ್ನಿ ಮತ್ತೆ ಕೆಳಗೆ ಕುಸಿದು ಹೋಗ್ಬಿಟ್ಟಿದೆ. ಮನೆಯ ಮೇಲೆ ಕಟ್ಟಿಗೆಗಳ ಜಂತಿ ಇರ್ತದಲ್ಲ, ಅದೆಲ್ಲ ಕೆಳಗೆ ಬಿದ್ದು ಹೋಗ್ಬಿಟ್ಟಿದೆ. ಅದಾದ ಮೇಲೆ ಕೋಶಾಗಾರ ಇತ್ತು, ಆ ಕೋಶಾಗಾರದ ಮೇಲ್ಛಾವಣಿ ಅದಕ್ಕೆ ಬೆಂಕಿ ಹತ್ಕೊಂಡು ಬಿಟ್ಟಿದೆ, ಜೋರಾಗಿ ಉರಿತಾ ಇದೆ. ಆ ಸಂದರ್ಭದಲ್ಲಿ ಅನೇಕ ಜನ ಶಿಷ್ಯರು ಶ್ರೀಮಠದ ಸಂಪತ್ತನ್ನ ಸಂರಕ್ಷಣೆ ಮಾಡಬೇಕು ಅಂತನ್ನೋ ಉದ್ದೇಶದಿಂದ ಅಮೀವ್ಯಕರ್ಷನ್ನಥ ಕೀಲ ಯುಗ್ಮಂ ವಿಯೋಜಕೇನಾಪಿ ವಿನಾಕರೇಣ ಯದಾ ತದಾ ಕೀಲಯುಗಂ ವಿಯುಕ್ತ ಮಾಸೀದಹೋ ಸ್ವಾಮಿ ತಪಃ ಪ್ರಭಾವಾತ. ನಂತರ ನಡೆದ ಈ ಎಲ್ಲ ಘಟನೆಯನ್ನು ಶಿಷ್ಯರು ಬಂದು ಸತ್ಯಾಭಿನವ ತೀರ್ಥರಿಗೆ ಹೇಳ್ತಾರೆ, ಅವರು ಎಲ್ಲ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಅಲ್ಲಿರುವ ಜನ ಆ ಕೋಶಾಗಾರದಲ್ಲಿರುವ ಪುಸ್ತಕ ಮುಂತಾದ ಸಂಪತ್ತೇನಿದೆ, ಶ್ರೀಮಠದ ಸಂಪತ್ತು, ಬಂಗಾರ ಬೆಳ್ಳಿ ಪಾತ್ರೆಗಳೇನಿವೆ, ಎಲ್ಲವನ್ನೂ ಸಂರಕ್ಷಣೆ ಮಾಡಬೇಕು ಅಂತ ಶಿಷ್ಯರು. ಆ ಶಿಷ್ಯರ ಹತ್ತಿರ ಇರೋ ಧೈರ್ಯ ಏನು? ಸತ್ಯಾಭಿನವ ತೀರ್ಥರು ಅಷ್ಟೇ. ಸತ್ಯಾಭಿನವ ತೀರ್ಥರ ಧೈರ್ಯ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಹೇಗೆ ಈ ಧೈರ್ಯ ಪರಂಪರೆ ಇದೆ ನೋಡಿ, ಒಬ್ಬರಿಗೆ ಮತ್ತೊಬ್ಬರು ಧೈರ್ಯ, ಶಿಷ್ಯರಿಗೆ ಗುರುಗಳು ಧೈರ್ಯ, ಅವರಿಗೆ ಅವರ ಗುರುಗಳು ಧೈರ್ಯ, ಎಲ್ಲರಿಗೆ ಮಿಗಿಲಾಗಿ ಭಗವಂತ ಧೈರ್ಯ ಅವರ ಜೊತೆಗೆ ಇದ್ದದ್ದು. ಆ ಧೈರ್ಯದಿಂದ
ಕಿಲಿ ಹಾಕಿದ್ದಾರೆ, ದೊಡ್ಡದಾದ ಕಿಲಿ ಹಾಕಿಬಿಟ್ಟಿದ್ದಾರೆ, ಬೀಗ ಹಾಕಿದ್ದಾರೆ ಕೋಶಾಗಾರಕ್ಕೆ. ಕಿಲಿ ಕೈ ಇಲ್ಲ, ಸಿಗ್ತಾ ಇಲ್ಲ, ಅದನ್ನು ಕೈಯಿಂದ ತೆಗೆಯೋಣ ಅಂದರೆ ಸಾಧ್ಯವಿಲ್ಲ. ಆದರೂ ಸಹ ಶಿಷ್ಯರಿಗೆ ಏನು ಮನಸ್ಸು ಬಂದಿದೆ ಗೊತ್ತಿಲ್ಲ, ಕೈಯಿಂದ ಹೊಡೆದಿದ್ದಾರೆ, ಅದು ಕಳಚಿ ಬಂದ್ಬಿಟ್ಟಿದೆ. ಸತ್ಯಾಭಿನವರ ಚಿಂತನೆ ನೋಡಿ, ಅವರ ಅಕ್ಷತರು ಅಂತ ಸತ್ಯಾಭಿನವರು ಹೇಳ್ತಾ ಇಲ್ಲ, ಇದು ಸ್ವಾಮಿ ತಪಃಪ್ರಭಾವ. ಸ್ವಾಮಿಗಳ ತಪಃಪ್ರಭಾವದಿಂದ, ಸತ್ಯನಾಥರ ತಪಃಪ್ರಭಾವದಿಂದ ಅವರಿಗೆ ಆ ಸಾಮರ್ಥ್ಯ ಬಂತು, ಆ ಬುದ್ಧಿ ಬಂತು ಆ ಕ್ಷಣದಲ್ಲಿ, ಆ ಕಾಲದಲ್ಲಿ. ಧಿಯೋ ಯೋನ ಪ್ರಚೋದಯ ಎಂತು ರಕ್ಷಿತು ಇಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್. ರಾಮಚಂದ್ರ ದೇವರಾಗಲಿ, ಮೂಲರಾಮಚಂದ್ರ ದೇವರಾಗಲಿ, ಸಂಸ್ಥಾನ ದೇವರುಗಳು, ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಆ ಶಿಷ್ಯರ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ಅವರಿಗೆ ಈ ತರಹದ ಬುದ್ಧಿಯನ್ನು ಕೊಟ್ಟು, ಶಕ್ತಿಯನ್ನು ಕೊಟ್ಟು, ಸಂರಕ್ಷಣೆ ಸಂಸ್ಥಾನದ ಸಂರಕ್ಷಣೆಯನ್ನು ಮಾಡಿಸಿದರು ಅಂತ ಸತ್ಯಾಭಿನವರು ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಬೀಗವನ್ನು ಒಡೆದು ಅಗ್ನಿ ಇದ್ರೂ ಕೂಡ ಒಳಗೆ ಪ್ರವೇಶ ಮಾಡಿ ಅತ್ಯಪೂರ್ವವಾದ ಗ್ರಂಥ ರಾಶಿಗಳನ್ನು, ಗ್ರಂಥ ಭಂಡಾರವನ್ನು ಮೊದಲಿಗೆ, ಆಮೇಲೆ ಬಂಗಾರದ ಸಾಮಗ್ರಿಗಳನ್ನು, ಬೆಳ್ಳಿಯ ಸಾಮಗ್ರಿಗಳನ್ನು ಕ್ರಮವಾಗಿ ಒಂದೊಂದು ಒಂದೊಂದು ಸಂಪತ್ತನ್ನು ಹೊರಗೆ ತರ್ತಾ ಇದ್ದಾರೆ. ತದಾ ಮುದಾ ವಾಯುಜವೇನ ವಿಪ್ರ ಅರ್ಥಾನ್ ಸಮಸ್ತಾನ್ ವರ ಪುಸ್ತಕ ಅದ್ಯಾನ್ ಕೋಶಾಲಯಸ್ಥಾನ್ ಅತಿ ಸಾಹಸಾತ್ಪೇ ನಿಷ್ಕಾಸಿತಾನ್ ಸಂವ್ಯಧುರದ್ಭುತಂ ತತ. ಬಹಳ ಅದ್ಭುತವಾಗಿರತಕ್ಕಂತಹ ಘಟನೆ ಅಲ್ಲಿ ನಡೆದು ಹೋಯಿತು. ಆದರೂ ಕೂಡ ಆ ಸಂದರ್ಭದಲ್ಲಿ ಶ್ರೀಗಂಧದ ಅನೇಕ ಕೊರಡುಗಳನ್ನು ಹೊರಗೆ ತರಲಿಕ್ಕಾಗಲಿಲ್ಲ. ಮತ್ತೆ ಶುದ್ಧವಾದ ಕರ್ಪೂರವನ್ನು ಅಲ್ಲಿ ಇಡಲಾಗಿತ್ತು ಬಿದಿರಿನ ಪಾತ್ರೆಗಳಲ್ಲಿ, ಅದನ್ನು ಹೊರಗೆ ತರಲಿಕ್ಕಾಗಲಿಲ್ಲ. ಗೋಪಿಚಂದನ ಅಲ್ಲಿ ಇತ್ತು, ಅದನ್ನು ಹೊರಗೆ ತರಲಿಕ್ಕಾಗಲಿಲ್ಲ. ಈ ಸಂದರ್ಭದಲ್ಲಿ ಅವಾಪ್ನುತಾಂ ಮೋಹಮಹೋ ಚಿರಂತೌ ಗೋಟೂರು ಶಬ್ದೋಪಪದೌ ತದೈವ ದ್ವೌ ಭೂಸರೋ ಮೇಲುಗಿರೀರಿತ ಶ್ರೀ ಶ್ರೀನಿವಾಸ ನಾಮಾಚ ತದಗ್ನಿ ತಪ್ತವು. ಆ ಸಂದರ್ಭದಲ್ಲಿ ಆ ಅಗ್ನಿಯ ತಾಪದಿಂದ ಇಬ್ಬರು ಶಿಷ್ಯರು, ಗೋಟೂರು ಶ್ರೀನಿವಾಸಾಚಾರ್ಯರು ಮತ್ತು ಗೋಟೂರು ಮೇಲಗಿರಿ ಆಚಾರ್ಯರು ಅಂತ, ಅವರಿಗೆ ಅಗ್ನಿಯ ತಾಪ ಬಹಳ ಆಗಿಬಿಟ್ಟು, ಬಹಳ ಆಗಿ ಮೂರ್ಛಿತರಾಗಿಬಿಟ್ಟು, ಎಲ್ಲಿ ತನಕ ಮಧ್ಯಾಹ್ನ ಹೊತ್ಕೊಂಡ್ಬಿಟ್ಟಿದೆ ಅಗ್ನಿ, ಆ ಅಗ್ನಿಯ ಸಂತಾಪದಿಂದ ಮೂರ್ಛಿತರಾಗಿಬಿಟ್ಟಿದ್ದಾರೆ. ಸೂರ್ಯಾಸ್ತವಾದರೂ ಕೂಡ ಅವರಿಗೆ ಎಚ್ಚರಿಕೆ ಆಗ್ತಾ ಇಲ್ಲ. ಆಸಾಯಮೇತೌ ಗತಬಾಹ್ಯಬೋಧೌ ಶವಾಭಕಾರ್ಯೌ ಪ್ರವೃದಸ್ವಿಕೇಯೌ ಅಜೀವತಾಂ ಸ್ವಾಮಿ ತಪ ಪ್ರಭಾವಾತ್ ಅಶಕ್ಯ ಸಂಭಾವನ ಜೀವಿನೌಹಿ. ಸತ್ಯನಾಥ ಸತ್ಯಾಭಿನವ ತೀರ್ಥರು ಹೇಳ್ತಾರೆ, ಸಾಯಂಕಾಲದ ತನಕ ಅವರು ಮೂರ್ಛಿತರಾಗಿ ಬಿದ್ದುಬಿಟ್ಟಿದ್ದಾರೆ. ಅವರ ಸುತ್ತಮುತ್ತ ತಾಯಿ ತಂದೆ ಹೆಂಡತಿ ಪರಿವಾರ ಅವರಿಬ್ಬರ ಸುತ್ತಲೂ ಕುಳಿತು ಅಳುತ್ತಾ ಇದ್ದಾರೆ, ರೋದನ ಮಾಡ್ತಾ ಇದ್ದಾರೆ. ಏನಾದರೂ ಅದಕ್ಕೆ ಫಲ ಕಾಣ್ತಾ ಇಲ್ಲ. ಅಲ್ಲಿದ್ದ ಅನೇಕ ಅನುಭವಸ್ಥರು ಹೇಳ್ತಾರೆ, ಇಷ್ಟು ಅಗ್ನಿ ಅವರಿಗೆ ಸೋಕಿಬಿಟ್ಟಿದೆ, ಅವರು ಬದುಕು ಉಳಿಯೋದು ಕಷ್ಟ. ಇದೇ ಸಂದರ್ಭದಲ್ಲಿ ಸ್ಮರಣೆ ಮಾಡ್ರಿ, ಪರಮಾತ್ಮನ ಸ್ಮರಣೆಯನ್ನು ಮಾಡ್ರಿ, ದೇವರ ಸ್ಮರಣೆಯನ್ನು ಕೇಳಿ ಆದರೂ ಸದ್ಗತಿಯನ್ನು ಪಡಿತಾರೆ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಂಧುಗಳಿಗೆ ಎಷ್ಟು ಶೋಕವಾಗಿರಬೇಕು ಆಲೋಚನೆ ಮಾಡಿ. ಆದರೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ, ಗುರುಗಳ ನಾಮ ಸಂಕೀರ್ತನವನ್ನು ಮಾಡ್ತಾ ಇದ್ದಾರೆ. ಸಾಯಂಕಾಲ ಅತ್ಯದ್ಭುತವಾದ ರೀತಿಯಲ್ಲಿ ಅವರಿಬ್ಬರೂ ಎದ್ದು ಕುಳಿತುಕೊಂಡು ಬಿಟ್ಟಿದ್ದಾರೆ, ಬದುಕು ಬಿಟ್ಟಿದ್ದಾರೆ ಅವರಿದ್ದರೂ ಕೂಡ. ಹೇಗೆ ಸ್ವಾಮಿ ತಪಃಪ್ರಭಾವಾತ್, ಕೇವಲ ಸತ್ಯನಾಥರ ತಪಃಪ್ರಭಾವದಿಂದ ಅವರಿಬ್ಬರೂ ಕೂಡ ಬದುಕಿ ಉಳಿದಿದ್ದಾರೆ. ದೇವಾರ್ಚಿಕಾ ಸ್ಥಾಪನ ಮಂದಿರಸ್ಯ ಪಾಶ್ಚಾತ್ಯ ಭಾಗಂ ಸಮುಪೇತ್ಯ ಶಿಷ್ಯ. ದೇವರ ಮನೆ, ಆ ದೇವರ ಮನೆಯೇ ಹಿಂದುಗಡೆಗೆ ಹೋಗಿದ್ದಾರೆ. ಅಲ್ಲಿ ಬಹಳ ಅಗ್ನಿ ಇಲ್ಲ, ಆದರೆ ಒಳಗಡೆಗೆ ತುಂಬ ಅಗ್ನಿ ಇದೆ. ಆ ಹೊರಗಡೆಗೆ ಇರುವ ಗೋಡೆಯನ್ನು ಕೂಡ ತಾವು ಬಿಡದು ಬಿಟ್ಟಿದ್ದಾರೆ. ಆ ದೇವರ ಮನೆಯೊಳಗೆ ಇರುವ ಅನೇಕ ಸಂಸ್ಥಾನದ ಸಲಕರಣೆಗಳನ್ನು, ಸಾಧನೆಗಳನ್ನು, ಪೂಜಾ ಸಾಧನೆಗಳನ್ನು ಹೊರಗೆ ತರ್ತಾ ಇದ್ದಾರೆ. ವಿಚಿತ್ರ, ದೇವರಿಗೆ ಹೊದಿಸೋದಕ್ಕಾಗಿ ವಸ್ತ್ರಗಳಿರ್ತದಲ್ಲ, ದೇವರಿಗೆ ಹೊದಿಸುವ ವಸ್ತ್ರಗಳು, ಭುಜಂಗಿಸುವಾಗ ದೇವರನ್ನು ಭುಜಂಗಿಸೋದಕ್ಕಾಗಿ ಬಳಸುವ ವಸ್ತ್ರಗಳೇನಿದೆಯಲ್ಲ, ಆ ವಸ್ತ್ರಗಳ ಗಂಟುಗಳಿದ್ದಂತೆ. ಏನು ಅದ್ಭುತ, ಸತ್ಯಾಭಿನವರು ಹೇಳ್ತಾರೆ, ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ರು ಆ ಎಲ್ಲ ವಸ್ತ್ರಗಳನ್ನು. ಹೊರಗೆ ಕಟ್ಟಿ ಇಟ್ಟ ವಸ್ತ್ರ ಮಾತ್ರ ಸುತ್ತಿದೆಯಂತೆ, ಒಳಗೆ ಇರುವ ದೇವರಿಗಾಗಿ ಬಳಸಬೇಕು ಅಂತ ಇಟ್ಟುಕೊಂಡಿರುವ ಯಾವ ವಸ್ತ್ರಕ್ಕೂ ಒಂದು ಚೂರು ಅಗ್ನಿ ಅಂಟಿಕೊಂಡಿಲ್ಲವಂತೆ. ಕೇಳಲಿಕ್ಕೆ ನಮಗೆ ಆಶ್ಚರ್ಯವಾಗ್ತದಲ್ಲ, ಕೇಳಲಿಕ್ಕೆ ಅತ್ಯಂತ ಆಶ್ಚರ್ಯವಾಗ್ತದೆ. ಆದರೆ ಗುರುಗಳು ಮಹಾನುಭಾವರು ಹೇಳ್ತಾರೆ, ಅನರ್ಘ್ಯ ದೇವಾಸ್ತರಣಾದ್ಯಶೇಷ ಪದಾರ್ಥ ಜಾತಂ
पृथ्वी सुरास्ते अथानयन् नुरुवरिता पदार्था एते त्रिवम् स्वामि तपः प्रभाव यद्वाससा देववरम्बराणि बध्यान्यभूवन् अदहत्तदग्निः नेषत्तदन्तर्वसनानि तत्र चित्रं जनानाम् अभवत्तदानीम्। ಯಾವ ವಸ್ತ್ರದಿಂದ ಆ ವಸ್ತ್ರಗಳನ್ನ ಕಟ್ಟಿದ್ರಲ್ಲ ಹಾಗೆ ಮೇಲಿನ ವಸ್ತ್ರ ಸುಟ್ಟೋಗಿದೆ, ಆದರೆ ಒಳಗಿನ ಯಾವ ವಸ್ತ್ರಕ್ಕೂ ಒಂದು ಪರಮಾಣುವಿನಷ್ಟು ಅಗ್ನಿಯ ಸಂಪರ್ಕವಾಗಿಲ್ಲ. ನೋಡ್ತಾರೆ ಜನ, ಜನಾನ ಅಭವತ್ ತದಾನೇ ವಿಚಿತ್ರ, ಬಹಳ ವಿಚಿತ್ರವಾಗಿ ಬಿಟ್ಟಂತೆ, ಎಲ್ಲರೂ ಮೂಕರಾಗಿ ಹೋಗ್ಬಿಟ್ಟಿದ್ದಾರೆ. ಕೇಳ್ತಾ ಇದ್ರೆ ಎಂಥ ಆಶ್ಚರ್ಯವನ್ನಿಸ್ಬಿಡ್ತದೆ. ಆದರೆ ದೇವರು ತನ್ನ ಸಾಮಗ್ರಿಗಳನ್ನು ಉಳಿಸ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿದಾಗ ಸತ್ಯನಾಥರ ನಾಮ ಸಂಕೀರ್ತನೆಯ ಮಹಿಮೆ ಎಷ್ಟು ಅಂತ ತಿಳಿಸುವ ಸಂಕಲ್ಪವನ್ನ ಮಾಡಿದಾಗ ಎಂಥ ಅದ್ಭುತವಾದ ಘಟನೆಗಳಾಗ್ತದೆ ಅಂತ ನೋಡೋಕ್ಕಾಗಿ ಇದೊಂದು ಜ್ವಲಂತವಾದ ದೃಷ್ಟಾಂತ. ಶಿಷ್ಟೈಕ ಪಾದಂ ಜ್ವಲನಂ ಜಲೌಘೈ ಸಂಸಿಚ್ಯ ಸಂಶಾಂತ ಮಮಿ ವಿಧಾಯ ಮೃದ್ಭೂತಿ ಪೂರ್ವ ಪ್ರಕರೈ ಅದೃಶ್ಯ ಅದೃಶ್ಯಾನ್ ಅಮರ್ಗಯಸ್ತತ್ರ ತಥೋಮರಾರ್ಥಾನ್. ಆಮೇಲೆ ಸಮಯ ಕಳೆದಂತೆ ಕಳೆದಂತೆ ಅಗ್ನಿ ಶಾಂತವಾಗ್ತಾ ಇದೆ. ಕಾಲು ಭಾಗ ಅಗ್ನಿ ಇದ್ದಾಗ ಎಲ್ಲರೂ ಕೂಡ ಸಾಹಸವನ್ನು ಮಾಡಿ ಎಲ್ಲ ಅಗ್ನಿಯನ್ನು ಶಾಂತ ಮಾಡಿಬಿಟ್ಟಿದ್ದಾರೆ. ಅಗ್ನಿಯನ್ನು ಶಾಂತ ಮಾಡಿ ಎಲ್ಲರೂ ಕೂಡ ತುಂಬ ಪ್ರಯತ್ನಪಟ್ಟು ಗುರುಗಳ ಸೇವೆಯನ್ನು ಮಾಡಿದ್ದಾರೆ. ಅಲ್ಲಿ ಅನೇಕ ಯಾವ ಯಾವ ವಸ್ತುಗಳು ನಷ್ಟವಾಗಿದೆ, ಸಣ್ಣ ಪುಟ್ಟ ವಸ್ತುಗಳು ನಾಶವಾಗಿಬಿಟ್ಟಿದೆ, ಆದರೆ ಪ್ರಧಾನವಾದ ಸಾಮಗ್ರಿಗಳೆಲ್ಲ ದೊರಕಿ ಹೋಗಿಬಿಟ್ಟಿದೆ. ಇಂತಹ ವಿಚಿತ್ರವಾಗಿರತಕ್ಕಂತಹ ಪ್ರಸಂಗ ಅಲ್ಲಿ ನಡೀತು ಅಂತ ಹೇಳ್ತಾರೆ. ಆದರೆ ಕೋಲೂರು, ಆ ಕೋಲೂರಿನಲ್ಲಿ ತಾವು ಕಟ್ಟಿಕೊಂಡಿರತಕ್ಕಂತಹ ಶ್ರೀಮಠ ಏನಿದೆಯಲ್ಲ, ಶ್ರೀಮಠ ಎಲ್ಲ ಅಗ್ನಿಯಿಂದ ನಷ್ಟವಾಗಿ ಹೋಗ್ಬಿಟ್ಟಿದೆ. ಕರ್ನೂಲು ರಾಜಮಂತ್ರಿ ಕಾವೇರಿ ಪಾಂಡುರಂಗಾಚಾರ್ಯ ಅವರು ನೋಡ್ತಾರೆ, ಮತ್ತು ನರಸಿಂಹಾಚಾರ್ಯರು, ಭಾಗನಗರದ ವೆಂಕಟಪತಿ ಇವರೆಲ್ಲರೂ ಕೂಡ ಅನರ್ಘ್ಯವಾದ ರತ್ನಗಳನ್ನು ಕೊಟ್ಟು ಮತ್ತೆ ಆ ಶ್ರೀಮಠವನ್ನು ಅತ್ಯಂತ ಉಜ್ವಲವಾಗುವಂತೆ ಮಾಡಿದ್ದಾರೆ. ಏನೇನು ನಷ್ಟವಾಗಿದೆ ಅದಕ್ಕಿಂತಲೂ 10 ಹೆಚ್ಚು ವೈಭವ ಶ್ರೀಮಠಕ್ಕೆ ಬರುವಂತೆ ಆ ಎಲ್ಲ ಅಧಿಪತಿಗಳು, ಆ ಎಲ್ಲ ರಾಜರು, ಆ ಎಲ್ಲ ನಾಯಕರು ಪ್ರಯತ್ನ ಪಟ್ಟಿದ್ದಾರಂತೆ. ಇದು ನನ್ನ ಸಂಪತ್ತು ಅನ್ನೋ ಭಾವನೆ, ಇದು ನಮ್ಮ ಸಂಪತ್ತು ಇಷ್ಟೇ ಅಲ್ಲ, ಇದು ರಾಮನ ಸಂಪತ್ತು, ಇದು ನಮ್ಮ ಮಠದ ಸಂಪತ್ತು, ಇದು ಅದಕ್ಕೆ ನಮ್ಮ ಸೇವೆಯಾಗಬೇಕು ಅಂತನ್ನೋ ಉದ್ದೇಶದಿಂದ ರಾಜಾಧಿರಾಜರೆಲ್ಲರೂ ಕೂಡ ವಿಚಿತ್ರವಾಗಿರತಕ್ಕಂತಹ ಸೇವೆಯನ್ನ ಮಾಡಿದ್ದಾರೆ ಅಂತನ್ನೋ ವಿಚಾರವನ್ನ ಈ ಸರ್ಗದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇತ್ಯಾದ್ಯೈಹಿ ಸ್ವಗುರು ಕಥಾ ಸುಧಾರ ಸೌಘೈಹಿ ಸತ್ಯಾಭ್ಯಾದಿಮ ನವ ನಾಮತೀರ್ಥರಾಜ ಭಕ್ತ್ಯಾ ನಿರ್ಮಿತ ಕರಸಂಪುಟಾನ್ ಬುಧೌಘಾನ್ ಆಸಿಂಚನ್ನನು ಭವಘರ್ಮ ಕಾಲತಪ್ತಾನ್ ಭಯಘರ್ಮ ಕಾಲತಪ್ತಾನ್. ಈ ರೀತಿಯಾದ ಅತ್ಯದ್ಭುತವಾಗಿರತಕ್ಕಂತಹ ಸತ್ಯನಾಥರ ಮಹಿಮೆಯನ್ನು ಹೇಳ್ತಾ ಎಲ್ಲರಿಗೆ ಶಾಂತಿಯನ್ನು ಸತ್ಯಾಭಿನವ ತೀರ್ಥರು ಬಯಸ್ತಾ ಇದ್ದಾರೆ ಅಂತ ಹೇಳಿ 5ನೇ ಸರ್ಗವನ್ನು ಮಂಗಳ ಮಾಡ್ತಾರೆ. ಶ್ರೀ ಸತ್ಯಾಭಿನವಾಖ್ಯ ಪೂಜ್ಯ ಚರಣಂತೆ ವಾಸಿನಾ ತನ್ಮುದೆ ಶೇಷಾಚಾರ್ಯ ಭುವಾದರ ದ್ವಿರಚಿತೆ ಸಂಕರ್ಷಣಾಖ್ಯಾಯುಜ ಶ್ರೀಮತ್ ಸದ್ಗುರು ಸತ್ಯನಾಥ ಯತಿರಾಣ್ ಮಹಾತ್ಮ್ಯರತ್ನಾಕರೆ ಶ್ಲಾಘ್ಯೇ ತದ್ಗುಣಸಾರ ಲುಬ್ಧ ಕವಿಭಿ ಸರ್ಗೋಭವತ್ ಪಂಚಮಃ ಅನ್ನೋದಕ್ಕಾಗಿ ಈ ಸರ್ಗದ ಶ್ರವಣದಿಂದ ಅಗ್ನಿಯ ಬಾಧೆ, ಜಲಬಾಧೆ, ಈ ತರಹದ ಪಂಚಮಹಾಭೂತಗಳಿಂದ ಯಾವ ಯಾವ ಪೀಡೆ ಮನುಷ್ಯರಿಗಾಗ್ತದೆ, ಪ್ರಜರಿಗೆ ಆಗ್ತದೆ, ಎಲ್ಲ ತರಹದ ಬಾಧೆಗಳು ಕೂಡ ಈ ಸರ್ಗದ ಕಥನದಿಂದ, ಈ ಸರ್ಗದ ಶ್ರವಣದಿಂದ ಪರಿಹಾರವಾಗ್ತದೆ. ಸಂತೋಷದಿಂದ ಮತ್ತೆ ನಾವೆಲ್ಲರೂ ಕೂಡ ಧರ್ಮವನ್ನು ಮಾಡುವಂತೆ ಈ ಮಹಿಮೆ ನಮಗೆ ಪ್ರೇರಕವಾಗಿದೆ ಅಂತನ್ನೋ ವಿಚಾರವನ್ನು ತಿಳಿತ ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರ ಸರ್ವ ದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡನಂ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ.